ಒಂದು ಕಡೆ ನಮ್ಮ ಮುಖ್ಯಮಂತ್ರಿ ಆದಿಯಾಗಿ ಸಚಿವರೆಲ್ಲರೂ ಕೂಡ ಪ್ರತಿದಿನ ಬೆಳಗಾಗೆದ್ರೆ ಸಾಕು ಜನರಿಗೆ ಬುದ್ಧಿ ಮಾತು ಹೇಳಿದ್ದು ಹೇಳಿದ್ದೆ ಕೋವಿಡ್ ನಿಯಮ ಪಾಲನೆ ಮಾಡಿ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ ಇಲ್ಲಾಂದ್ರೆ ಕಷ್ಟ ಹಾಗೆ ಹೀಗೆ ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಕಠಿಣ ನಿಯಮಗಳನ್ನು ಜಾರಿಗೆ ತರ್ತೀವಿ ಶಿಕ್ಷೆ ಕೊಡ್ತೀವಿ ಹಾಗೆ ಹೀಗೆ ಅಂತ ಆದರೆ ಅವರದ್ದೇ ಪಕ್ಷದಂತಹ ಪಕ್ಷದ ಸಚಿವರು ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅದ್ಧೂರಿ ಮೆರವಣಿಗೆ ಮಾಡಿದ್ದಾರೆ ರ್ಯಾಲಿ ಸಭೆ ಸಮಾರಂಭಗಳನ್ನು ಮಾಡಿದ್ದಾರೆ ಕೊನೆಗೆ ನನಗೆ ಇವೆಲ್ಲ ಗೊತ್ತಾಗಲಿಲ್ಲ ಸಾರಿ ಅಂತ ಕ್ಷಮೆ ಕೇಳ್ತಾರೆ ಇದು ನಮ್ಮ ಸರ್ಕಾರದ ಪರಿಸ್ಥಿತಿ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ ಬನ್ನಿ ಜನಸಾಮಾನ್ಯರಿಗೆ ರಾಜಕಾರಣಿಗಳ ಪ್ರವಚನ ರಾಜಕಾರಣಿಗಳಿಂದಲೇ ಕೋವಿಡ್ ನಿಯಮ ಉಲ್ಲಂಘನೆ ಸಿಎಂ ಬೊಮ್ಮಾಯಿಯವರೇ ಈಗ ಯಾರಿಗೆ ಬುದ್ಧಿ ಹೇಳ್ತೀರಾ ಕೋವಿಡ್ ಮೂರನೇ ಅಲೆ ಬರುತ್ತೆ ಕೋವಿಡ್ ಎರಡನೇ ಅಲೆ ಇನ್ನೂ ಮುಗ್ದಿಲ್ಲ ಕೋವಿಡ್ ನಿಯಮಗಳನ್ನ ಪಾಲಿಸಿ ಎಲ್ದಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ದಿನ ಬೆಳಗಾದ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಂದ ಹಿಡಿದು ಮಂತ್ರಿಗಳು ಹೀಗೆ ಸರ್ಕಾರದಲ್ಲಿರೋ ಎಲ್ಲರೂ ಕೂಡ ಜನರಿಗೆ ಬುದ್ಧಿವಾದ ಹೇಳೋದೇ ಹೇಳೋದು ಕೋವಿಡ್ ನಿಯಂತ್ರಣ ಜನರದ್ದೇ ಹೊಣೆ ಅನ್ನೋದು ಈ ಸರ್ಕಾರದ ವಾದ ಇದೇ ನೆಪದಲ್ಲಿ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಬೇರೆ ಜಾರಿ ದೇವಸ್ಥಾನಗಳಲ್ಲಿ ನಿರ್ಬಂಧ ಕೂಡ ಹೇರಲಾಗಿದೆ ರಾತ್ರಿ 9 ಗಂಟೆಯಿಂದಲೇ ನೈಟ್ ಕರ್ಫ್ಯೂ ಇದೆ 5 ಜಿಲ್ಲೆಗಳಲ್ಲಿ ಶಾಲೆ ಬಂದ್ ಆಗ್ತಾ ಇದೆ ಇದೆಲ್ಲದರ ಮಧ್ಯ ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಅನ್ನೋ ಹಾಗಾಗಿದೆ ರಾಜಕಾರಣಿಗಳ ಸ್ಥಿತಿ ಹೈಕಮಾಂಡ್ ಸೂಚನೆಯಂತೆ ಕೇಂದ್ರದ 4 ಸಚಿವರು ರಾಜ್ಯದಲ್ಲಿ ಜನಾಶೀರ್ವಾದ ಯಾತ್ರೆ ಕೈಗೊಂಡಿದ್ದಾರೆ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ಶೋಭಾ ಕರಂದ್ಲಾಜೆ ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ರು ಕೋವಿಡ್ ನಿಯಮಗಳನ್ನ ಉಲ್ಲಂಘಿಸಿ ಸಚಿವಿಗೆ ಅದ್ಧೂರಿ ಸ್ವಾಗತ ಕೊಡಲಾಯಿತು ರೋಡ್ ಶೋ ಮಾಡಿದ್ರು ಆ ವೇಳೆ ಸಿಎಂ ಬೊಮ್ಮಾಯಿ ಸರ್ಕಾರದ ಕ್ರೀಡಾ ಸಚಿವ ನಾರಾಯಣಗೌಡ ಕೂಡ ಭಾಗಿಯಾಗಿದ್ರು ದೃಶ್ಯ 2 ಜನಾಶೀರ್ವಾದ ಯಾತ್ರೆಯ ಭಾಗವಾಗಿ ಬೀದರ್ ಜಿಲ್ಲೆಗೆ ಬಂದ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಅದ್ದೂರಿ ಸ್ವಾಗತ ಕೊಡಲಾಯಿತು ಜನ ಜಾತ್ರೆಯೇ ಸೇರಿತ್ತು ದೃಶ್ಯ 3 ಮತ್ತೋರ್ವ ಕೇಂದ್ರ ಸಚಿವ ನಾರಾಯಣ ಸ್ವಾಮಿಗೂ ಕೂಡ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಅದ್ದೂರಿ ಸ್ವಾಗತ ಕೊಡಲಾಯಿತು ಸ್ವಾಗತಕ್ಕೆ ನೆರೆದಿದ್ದವರ ಜನಜಾತ್ರೆಯನ್ನ ನೋಡಿದ್ರೆ ಕೋವಿಡ್ ನಿಯಮಗಳಿಗೂ ರಾಜಕಾರಣಿಗಳಿಗೂ ಸಂಬಂಧವೇ ಇಲ್ಲ ಅನ್ಸಿತ್ತು ಕೋವಿಡ್ ನಿಯಮಗಳನ್ನೆಲ್ಲ ಉಲ್ಲಂಘಿಸಿದ ಬಳಿಕ ಸಚಿವ ನಾರಾಯಣ ಸ್ವಾಮಿ ಕ್ಷಮೆ ಕೇಳು ಸಂಪ್ರದಾಯವನ್ನು ಮಾಡಿದ್ರು ಅನೇಕ ಕಾರ್ಯಕರ್ತರು ಕೋವಿಡ್-19 ಇದ್ರೂ ಸಹ ನನಗೆ ಬರ್ತಾರೆ ಕೇಳೋದೇ ಅನಷ್ಟು ಅನೇಕ ಜನಕ್ಕೆ ಬೇಡ ಅಂತ ಹೇಳಿದ್ದೆ ನಾನು ಆದರೂ ಬಂದಿದ್ದಾರೆ ನಾನು ಕೆಲವರಿಗೆ ಹೇಳಿದಾಗ ನೀವೆಲ್ಲ ಹೇಳ್ಬೋದು ಅಂತ ಹೇಳಿದರು ತಪ್ಪಾಗಿದೆ ಮಾಧ್ಯಮದ ಮುಖಾಂತರ ಕ್ಷಮೆ ಕೋರ್ತೇನೆ ಕೋವಿಡ್ಗೆ ಅವಶ್ಯಕತೆ ಇದ್ದಂಥ 25 ಹೆಚ್ಚು ಮಾಸ್ಕನ್ನು ತರಿಸಿದ್ದೆ ಸ್ಯಾನಿಟೈಸರ್ನ ಮಾಡಿಸಿದ್ದೆ ನಾನು ಆ ತಪ್ಪನ್ನ ಆಗ್ಬಾರ್ದು ಆದರೂ ಆಗಿದೆ ಅದಕ್ಕಾಗಿ ರಾಜ್ಯದ ಜನತೆಯಲ್ಲಿ ಕ್ಷಮೆಯನ್ನು ಕೋರ್ತಾ ಬಸವರಾಜ ಬೊಮ್ಮಾಯಿ ಸಿಎಂ ಆದ ಬಳಿಕ ಅಧಿಕಾರ ಸ್ವೀಕರಿಸಿದ ಸಚಿವರು ತಮ್ಮ ಜಿಲ್ಲೆಗೆ ಹೋದಾಗ ಇದೇ ರೀತಿ ಅದ್ದೂರಿ ಮೆರವಣಿಗೆಗಳನ್ನ ಮಾಡಿ ಕೋವಿಡ್ ನಿಯಮ ಉಲ್ಲಂಘಿಸಿದ್ರು ಆದರೆ ಆಗ್ಲೂ ಆಯಾಯ ಜಿಲ್ಲಾಡಳಿತಗಳು ಯಾವ ಕಠಿಣ ಕ್ರಮವನ್ನು ಕೂಡ ಕೈಗೊಂಡಿರಲಿಲ್ಲ ಈಗ ಮತ್ತದೇ ಕಥೆ ಜನಸಾಮಾನ್ಯರ ಮೇಲೆ ಬೀದಿ ಬದಿ ವ್ಯಾಪಾರಿಗಳ ಮೇಲೆಲ್ಲ ಲಾಠಿ ಬೀಸಿ ದಂಡ ಹಾಕಿದ್ದ ಪೊಲೀಸರು ಮಾರ್ಷಲ್ಸ್ಗಳು ಈಗ ಎಲ್ಲಿದ್ದಾರೆ ಅನ್ನೋದೇ ಜನರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ